ನಟ ಉಪೇಂದ್ರರನ್ನ ಬಂಧಿಸುವಂತೆ ಕೊಳ್ಳೆ ಕಾಲದಲ್ಲಿ ಬೃಹತ್ ಪ್ರತಿಭಟನೆ. ಪರಿಶಿಷ್ಟ ಜಾತಿ ಜನಾಂಗದವರನ್ನ ಜಾತಿಯ ರೀತಿ ಅಣುಕಿಸಿ ಊರೆಂದರೆ ಹೊಲಗೇರಿ ಇರುತ್ತದೆ ಎಂಬ ಮಾತುಗಳನ್ನು ಆಡಿರುವ ನಟ ಉಪೇಂದ್ರರನ್ನ ಬಂಧನ ಮಾಡುವಂತೆ ರಾಜ್ಯದೆಲ್ಲೆಡೆ ಹೋರಾಟಗಳು ಒಂದು ವಾರದಿಂದ ನಡೆಯುತ್ತಲೇ ಇವೆ. ವಿವಿಧೆಡೆ ಆತನ ವಿರುದ್ಧ ಎಫ್ಐಆರ್ಗಳು ದಾಖಲಾಗಿದ್ರೂ ಪೊಲೀಸು ಇಲಾಖೆ ಆತನ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು ಎಲ್ಲೆಡೆ ಪ್ರತಿಭಟನೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೊಳ್ಳೇಗಾಲದ ಹನೂರು ತಾಲೂಕಿನ ಸುತ್ತಮುತ್ತಲ ಗ್ರಾಮದ ದಲಿತ ಮುಖಂಡರು ಮತ್ತು ಪ್ರಗತಿಪರ ಚಿಂತಕರು ಹಾಗೂ ಆದಿ ದ್ರಾವಿಡ ಸಂಘದ ಮುಖಂಡರು, ಮುಸ್ಲಿಂ ಸಮುದಾಯದ ಮುಖಂಡರುಗಳು ಕೊಳ್ಳೇಗಾಲ ಪಟ್ಟಣದಲ್ಲಿ ಬೃಹತ್ ಹೋರಾಟ ನಡೆಸಿದ್ರು. ಕೊಳ್ಳೇಗಾಲ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಉಪೇಂದ್ರ ಅವರ ವಿರುದ್ಧ ಆಕ್ರೋಶದ ನುಡಿಗಳನ್ನು ಕೂಗುತ್ತಾ ಕೊಳ್ಳೇಗಾಲ ಪಟ್ಟಣದ ಅಂಗಡಿ ಮುಂಗಟ್ಟುಗಳಲ್ಲಿ ಉಪೇಂದ್ರ ಅವರ ಜಾಹೀರಾತಿನ ಭಾವಚಿತ್ರಗಳನ್ನು ಅಂಗಡಿಗಳಿಂದ ತೆರವುಗೊಳಿಸಿದ್ರು. ಉಪೇಂದ್ರನ ಭಾವಚಿತ್ರವನ್ನು ಸುಟ್ಟು ಆತನ ಸಿನಿಮಾ ನೋಡಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಆತನ ವಿರುದ್ಧ ಸೂಕ್ತ ಕ್ರಮ ವಹಿಸಿ ಆತನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದ ಮಹಿಳೆಯರು, ಯಜಮಾನರುಗಳು, ಮುಖಂಡರು ಉಪೇಂದ್ರನನ್ನು ಬಂಧಿಸಲೇಬೇಕು ಅಂತ ಆಕ್ರೋಶದ ಮಾತುಗಳನ್ನು ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಆದಿ ದ್ರಾವಿಡ ಮೂಲ ನಿವಾಸಿಗಳ ಹೋರಾಟ ಸಮಿತಿಯ ನಿವೃತ್ತ ರೈಲ್ವೆ ಇಲಾಖೆ ನೌಕರರು ಜೆ ಲಿಂಗರಾಜು, ಚೇತನ್ ಬಸವರಾಜು, ಸುರೇಶ್, ದಿಲೀಪ್, ಸಿದ್ಧಾರ್ಥ್, ಮುಳ್ಳೂರ್ ಮಂಜು, ಮಲ್ಲಿಕಾರ್ಜುನ್, ಅಕ್ಕಲ್ ಇನಾಯತ್, ಮುಳ್ಳೂರು ಕಮಲ್, ಸಿದ್ದಪ್ಪಾಜಿ, ಬಸೀಪುರ ರವಿ, ಆಲ್ಬರ್ಟ್, ನಟರಾಜು ಮಾಳಿಗಿ, ಸೋಮಣ್ಣ ಉಪ್ಪಾರ್, ಶಂಕರ್ ಚೇತನ್, ಸೋಮಶೇಖರ್, ಚಿನ್ನಸ್ವಾಮಿ ಮಾಳಿಗೆ, ಸಕ್ಕರೆ ನಾಡು ಪತ್ರಿಕೆಯ ವರದಿಗಾರರಾದ ನಾಗೇಂದ್ರ ಪ್ರಸಾದ್ ಮತ್ತು ಇನ್ನೂ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವರದಿ ಆರ್ ಡಿ ಉಲ್ಲಾಸ್, ಚಾಮರಾಜನಗರ ಜಿಲ್ಲಾ ವರದಿಗಾರರು, ಜೈ ಭೀಮ್ ನ್ಯೂಸ್. ತಾಲೂಕು ಮತ್ತು ಎಲ್ಲ ನಗರಗಳ ಗ್ರಾಮಾಂತರ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲರನ್ನು ನಾವಿವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನವನು ನಮ್ಮ ಸಮುದಾಯವನ್ನು ಈ ಮಾತಾಡಿದಾನೆ, ಸಂವಿಧಾನಬದ್ಧವಾಗಿ ಕಾನೂನು ಪ್ರಕಾರವಾಗಿ ಆತನ ವಿರುದ್ಧ ಸರ್ಕಾರ ಕ್ರಮವನ್ನು ತಗೊಳ್ಬೇಕು.